ಹಲೋ ಫ್ರೆಂಡ್ಸ್, ಇವತ್ತಿನ ಇಂಟರ್ವ್ಯೂ ಕ್ವೆಶನಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶನ್ ತೊಗೊಂಬಂದಿದ್ದೀನಿ. ಯಾಕೆ 3-ಪಿನ್ ಪ್ಲಗ್ಗಲ್ಲಿ ಒಂದು ಪಿನ್ನು ತುಂಬ ಟಿಕ್ ಆ್ಯಂಡ್ ಲಾಂಗ್ ಆಗಿರುತ್ತೆ, ಯಾಕಿದು ನಾರ್ಮಲ್ ಬೇರೆ ಎರಡು ಇರುತ್ತಲ್ಲ ಆ ರೀತಿಯಾದಂಥ ಸೈಜಲ್ಲೇ ಇರಬಾರ್ದು? ಇದು ಇಂಟರ್ವ್ಯೂ ಕೇಳುವಂಥ ಕ್ವೆಶನ್. ಸ್ಟೆಪ್ ಒನ್, ಈ ತ್ರೀ ಪಿನ್ ನೇಮ್ ಹೆಂಗೆ ಮಾಡ್ತೀವಿ ಅಂದರೆ ಫೇಸ್, ನ್ಯೂಟ್ರಲ್ ಆ್ಯಂಡ್ ಗ್ರೌಂಡ್. ಈ ಗ್ರೌಂಡ್ ಪಿನ್ ಥಿಕ್ ಆ್ಯಂಡ್ ಥಿನ್ ಆಗಿದೆ. ಈವೆನ್ ನೀವು ಸಾಕೆಟಲ್ಲಿ ನೋಡೋದಾದರೆ ಹೋಲ್ಸು, ಅಂದರೆ 3-ಪಿನ್ ಸಾಕೆಟ್ ಫೀಮೇಲ್, ಎರಡು ನಾರ್ಮಲ್ ಸೈಜದಿರುತ್ತೆ. ಗ್ರೌಂಡ್ ಕನೆಕ್ಟ್ ಮಾಡೋಂಥದ್ದು ತುಂಬಾ ಜಾಸ್ತಿ ರೇಡಿಯಸ್ ಇರೋಂಥದ್ದಾಗಿದೆ, ಮತ್ತು ಡೆಪ್ತು ಇದೆ. ಯಾಕೆ ಈ ರೀತಿ? ಸೊ ಇಲ್ಲಿದೆ ಆನ್ಸರ್. ಫೇಸ್ ಆ್ಯಂಡ್ ನ್ಯೂಟ್ರಲ್ ಇವೆರಡನ್ನು ನೀವು ಯಾವ ರೀತಿ ಬೇಕಾದ್ರೂ ಇಂಟರ್ಚೇಂಜ್ ಮಾಡಿ ಕನೆಕ್ಟ್ ಮಾಡಬಹುದು. ಬಟ್ ಫಾರ್ ಅವರ್ ರೆಫರೆನ್ಸ್, ಸಾಕೆಟ್ ಫೀಮೇಲಲ್ಲಿ ರೈಟ್ ಸೈಡ್ ಇಸ್ ದ ಫೇಸ್ ಆ್ಯಂಡ್ ಲೆಫ್ಟ್ ಸೈಡ್ ಇಸ್ ದ ನ್ಯೂಟ್ರಲ್. ಈ ರೀತಿಯ ರೆಫರೆನ್ಸ್ ತೊಗೊತೀವಿ. ಸ್ವಿಚ್ಚನ್ನು ಫೇಸಿಗೆ ಕನೆಕ್ಟ್ ಮಾಡ್ತೀವಿ, ಇದು ಇನ್ಫಾರ್ಮೇಷನ್. ಮತ್ತು ಗ್ರೌಂಡಿಂಗ್, ನಿಮಗೆ ತಿಳಿದಿರೋ ಹಾಗೆ ಗ್ರೌಂಡಿಂಗ್ ಅನ್ನೋದನ್ನು ಇಟ್ ಈಸ್ ದ ವೈರ್ ಆರ್ ಎ ಕನೆಕ್ಟಿವಿಟಿ ವಿತ್ ಅರ್ತ್. ಅರ್ತ್ ಜೊತೆ ಕನೆಕ್ಟ್ ಮಾಡ್ತೀವಿ. ಸೊ ಇಟ್ಸ್ ಅರ್ಥಿಂಗ್ ಮೀನ್ಸ್ ವಾಟ್? ಅರ್ಥಿಂಗ್ ಈಸ್ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಸರ್ಕ್ಯೂಟ್ ಟು ದಿ ಅರ್ತ್. ಸೊ ಬಿಟ್ವೀನ್ ದ ಸರ್ಕ್ಯೂಟ್ ಆ್ಯಂಡ್ ಅರ್ತ್, ಇವೆರಡರ ಮಧ್ಯೆ ಎಲೆಕ್ಟ್ರಾನ್ಸನ್ನು ಶೇರ್ ಮಾಡ್ತೀವಿ. ಅದ್ರ ಜೊತೆಗೆ ಮೈನ್ ಪರ್ಪಸ್ ಇಸ್ ಸೇಫ್ಟಿ ಪರ್ಪಸ್. ಒಂದು ವೇಳೆ ಏನಾದರೂ ಎಲೆಕ್ಟ್ರಿಕ್ ಪವರ್ ಲೀಕ್ ಆಗಿದ್ದಾದರೆ ಆ ಪವರಿಂದಾಗಿ ಆ ಎಕ್ವಿಪ್ಮೆಂಟ್ನ ಮುಟ್ಟುವಂಥ ವ್ಯಕ್ತಿಗೆ ಯಾವುದೇ ಶಾಕ್ ಆಗ್ಬಾರ್ದು. ಸೊ ಇಫ್ ಎನಿ ಪವರ್ ಲೀಕೇಜಸ್ ಹ್ಯಾಪೆಂಡ್, ದ ಪರ್ಸನ್ ಹು ಇಸ್ ಗೋಯಿಂಗ್ ಟು ಟಚ್ ದಟ್ ಎಕ್ವಿಪ್ಮೆಂಟ್ ಶುಡ್ ನಾಟ್ ಗೆಟ್ ಶಾಕ್. ಸೊ ಹಾಗಾಗಿ ನಾವು ಅರ್ಥಿಂಗನ್ನು ಯೂಸ್ ಮಾಡ್ತೀವಿ. ಸೊ ಅರ್ತ್ ಈಸ್ ದ ಪೊಟೆನ್ಷಿಯಲ್ ಹ್ಯಾಸ್ ಝೀರೋ. ಸೊ ಇಟ್ ಹ್ಯಾಸ್ ಝೀರೋ ಪೊಟೆನ್ಷಿಯಲ್. ಸೊ ವಿ ಕನೆಕ್ಟ್ ಎನಿ ಲೀಕ್ಡ್ ಆರ್ ಎನಿ ಎಕ್ವಿಪ್ಮೆಂಟ್ ಟು ದ ಅರ್ತ್, ಇಟ್ ವಿಲ್ ಗಿವ್ ಝೀರೋ ಪೊಟೆನ್ಷಿಯಲ್. ಸೊ ಝೀರೋ ಪೊಟೆನ್ಷಿಯಲ್, ಡೆಫಿನೆಟ್ಲಿ ಯು ವಾಂಟ್ ಗೆಟ್ ಶಾಕ್. ಆಯಿತಾ? ಬಟ್ ಇಲ್ಲಿನ ಕಾನ್ಸೆಪ್ಟ್ ಇದೆ ಅರ್ತಿಗೂ ಮತ್ತು ಫೇಸಿಗೆ, ಯಾಕೆ ಅದು ತಿಕ್ಕನ್ ತಿನ್ನಾಗಿದೆ ಗ್ರೌಂಡ್ ಅನ್ನೋದು. ಒಂದು ವೇಳೆ ನಾವು ಏನಾದರೂ ಪ್ಲಗ್ಗನ್ನು ಇನ್ಸರ್ಟ್ ಮಾಡಬೇಕಾದಾಗ ಮೂರು ಒಂದೇ ಈಕ್ವಲ್ ಸೈಜ್ ಆಮೇಲೆ ಲೆಂತ್ ಇದ್ದರೆ ನಾವು ಕನ್ಫ್ಯೂಷನ್ ಆಗಿನೋ ಅಥವಾ ಗೊತ್ತಿಲ್ಲದೇನೋ ವಿ ಕ್ಯಾನ್ ಇನ್ಸರ್ಟ್ ಇನ್ ಟು ದ ಫೇಸ್. ಸೊ ನಾವು ಗ್ರೌಂಡಿಂದ ತೊಗೊಂಡೋಗಿ ಫೇಸಿಗೆ ಕೊಡ್ಬೋದು. ಬಟ್ ಈ ಗ್ರೌಂಡ್ ಪಿನ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಎಕ್ವಿಪ್ಮೆಂಟ್ಗೆ? ಬಾಡಿ ಆಫ್ ದ ಎಕ್ವಿಪ್ಮೆಂಟ್. ಸೊ ಬಾಡಿ ಆಫ್ ದ ಎಕ್ವಿಪ್ಮೆಂಟ್ ಕನೆಕ್ಟ್ ಆಗಿರೋಂಥ ಪಿನ್ ಗ್ರೌಂಡು ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ಲಿ ವಿ ಪುಟ್ ಇನ್ ಟು ಫೇಸ್, ಯು ಡೆಫಿನೆಟ್ಲಿ ಗೆಟ್ ಶಾಕ್. ಇವೆನ್ ಪರ್ಸನ್ ಮೇ ಡೈ. ಸೊ ಶಾಕ್ ಆಗುತ್ತೆ, ಪರ್ಸನ್ ಕೂಡ ಸಾಯ ಪರಿಸ್ಥಿತಿ ಇರುತ್ತೆ. ಸೊ ಈ ಒಂದು ಕಾರಣಕ್ಕೆ ಫೇಸ್ ಅಥವಾ ಬೇರೆ ಇನ್ನೆಲ್ಲಿ ನ್ಯೂಟ್ರಲ್ಗಾಗಿರಲಿ ಇದು ಇನ್ಸರ್ಟ್ ಆಗಬಾರ್ದು. ಗ್ರೌಂಡ್ ಪಿನ್ ಶುಡ್ ಬಿ ಸೇಫ್ಟಿ. ಸೊ ಆ ಪಿನ್ ಸೇಫ್ಟಿ ಆಗಿದ್ರೇ, ಸೇಫ್ಟಿಯಾಗಿ ಕರೆಕ್ಟ್ ಪೊಸಿಷನಲ್ಲಿ ಇನ್ಸರ್ಟ್ ಆದ್ರೇ ಎಕ್ವಿಪ್ಮೆಂಟ್ ಅನ್ನೋದು ಸೇಫ್ಟಿ ಆಗುತ್ತೆ. ಇಫ್ ಇಟ್ ದೇರ್ ಈಸ್ ಎನಿ ಲೀಕೇಜ್ ಕರೆಂಟ್, ದ ಪರ್ಸನ್ ವಿಲ್ ಬಿ ಇನ್ ಸೇಫ್ ಕಂಡೀಷನ್. ಅದಕ್ಕಾಗಿ ಇಟ್ ಶುಡ್ ಗೆಟ್ ಡಿಫ್ರೆನ್ಷಿಯೇಟ್, ವಿ ಮೇಡ್ ದಟ್ ಪಿನ್ ಆ್ಯಸ್ ಲಾಂಗ್ ಆ್ಯಂಡ್ ಥಿಕ್. ಇನ್ನಷ್ಟು ಈ ಥರ ಇಂಟರ್ವ್ಯೂ ಕ್ವೆಶನ್ಸು ಮತ್ತು ಸ್ಟಡಿ ಪರ್ಪಸ್ಗಾಗುವಂಥ ಎಕ್ಸ್ಪ್ಲನೇಷನ್ಸು ನೀವು ತಿಳ್ಕೊಬೇಕು ಅಂತಿದ್ರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಕ್ಕಾಗಿ ನೀವು ಲೈಕನ್ನು ಕೊಡಿ. ಲೈಕ್ ಕೊಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಅಂತೇಳಿ ನೀವೊಬ್ಬರೇ ತಿಳ್ಕೊಂಡ್ರೆ ಸಾಕು, ನಿಮ್ಮ ಫ್ರೆಂಡ್ಸ್ಗೂ ತಿಳ್ಕೊಬೇಕಲ್ವಾ? ಸೊ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳೆಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.